ಹಲೋ ವಿವರ್ಸ್ ವೆಲ್ಕಮ್ ಟು ಬಸ್ ಟಿಐ ಚಾನೆಲ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಚಾಪ್ಟರ್ ಅಲ್ಲಿ ಪವರ್ ಸಪ್ಲೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ಬಂದು ಟ್ರೇಡ್ ತರಿ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ ಸೊ ಈ ರೀತಿ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಅವಶ್ಯಕತೆ ಏನಿರುತ್ತೆ ಅಂತಂದ್ರೆ ಕೆಲವೊಂದು ಟಿವಿ ರಿಸೀವರ್ಸ್ಗಳಲ್ಲಿ ಕಂಪ್ಯೂಟರ್ಸ್ ಗಳಲ್ಲಿ ಕೆಲವೊಂದು ಪೋರ್ಷನ್ಸ್ ಇರ್ತವೆ ಅಂತಹ ಒಂದು ಸರ್ಕ್ಯೂಟ್ ಗಳಿಗೆ ಓನ್ಲಿ ಸ್ಟೇಬಲ್ ವೋಲ್ಟೇಜ್ ಬೇಕು ಯಾವ ತರದ ಸೊ ಆ ರೀತಿ ಒಂದು ವೇರಿಯೇಷನ್ಸ್ ಇರ್ಲಾರ್ದಂಗ ನಾವು ಇನ್ಪುಟ್ ಅನ್ನ ಕೊಡಬೇಕು ಅಂತಂದ್ರೆ ಈ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಅನ್ನೋ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ಇದೇನ್ ಮಾಡತ್ತೆ ಎಲ್ಲ ವೋಲ್ಟೇ ವೇರಿಯೇಷನ್ಸ್ ಗಳನ್ನ ಕಂಟ್ರೋಲ್ ಮಾಡಿ ಸ್ಟೆಬಲೈಸ್ಡ್ ವೋಲ್ಟೇಜ್ ಅನ್ನ ರಿಕ್ವೈರ್ಡ್ ಇಕ್ವಿಪ್ ರಿಕ್ವೈರ್ಡ್ ಇಕ್ವಿಪ್ಮೆಂಟ್ಗೆ ಅಥವಾ ರಿಕ್ವೈರ್ಡ್ ಪೋರ್ಷನ್ ಆಫ್ ದ ಟಿವಿ ರಿಸೀವರ್ಸ್ಗೆ ಕೊಡತ್ತೆ ಇದು ಬಂದು ಈ ಒಂದು ಸರ್ಕ್ಯೂಟ್ಗಳು ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ಗಳು ತುಂಬಾ ಥರದ ಡಯೋಡ್ಸ್ ಹಾಗೂ ಟ್ರಾನ್ಸಿಸ್ಟರ್ಸ್ ಮತ್ತೆ ಐ ಗಳನ್ನು ಉಪಯೋಗ ಮಾಡ್ಕೊಂಡು ಮಾಡ್ತಾರೆ ಸೊ ಮೋಸ್ಟ್ ಕಾಮನ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಟೇಜ್ ರೆಗ್ಯುಲೇಟರ್ಸ್ ಇದಾವೆ ಅದರಲ್ಲಿ ಬಂದು ಮೋಸ್ಟ್ ಕಾಮನ್ಲಿ ಹಾಗೂ ವೈಡ್ಲಿ ಯೂಸ್ಡ್ ಅಂತ ಹೇಳೋದಾದ್ರೆ ಝೀನಾ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ ಸೊ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೆ ಏನು ಅದು ಹೇಗ್ ವರ್ಕ್ ಆಗತ್ತೆ ಅನ್ನೋದನ್ನ ನೋಡೋಣ ಸರ್ಕ್ಯೂಟಿನ ಮೇನ್ ಎಲಿಮೆಂಟ್ ಬಂದು ಡಯೋಡ್ ಅಂತ ಹೇಳ್ತೀವಿ ಅಂದ್ರೆ ಇದ್ರ ಕಂಪ್ಲೀಟ್ ವೋಲ್ಟೇಜ್ ರೆಗ್ಯುಲೇಷನ್ ಕೆಪಾಸಿಟಿ ಎಲ್ಲಿ ಇರುತ್ತೆ ಅಂತಂದ್ರೆ ಝೀನಾ ಡಯೋಡ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಒಂದು ಕಂಪ್ಲೀಟ್ ರೆಗ್ಯುಲೇಟೆಡ್ ಸಾರಿ ರೆಗ್ಯುಲೇಟೆಡ್ ಪವರ್ ಸಪ್ಲೈ ವೋಲ್ಟೇಜ್ ನ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಸರ್ಕ್ಯೂಟಿನ ವೋಲ್ಟೇಜ್ ಏನಿದೆ ಕಂಪ್ಲೀಟ್ ಡಯೋಡ್ ಹ್ಯಾಂಡಲ್ ಇರುತ್ತೆ ಅದೇ ಅದೇ ಆ ಒಂದೆಲ್ಲ ಸರ್ಕ್ಯೂಟ್ ನ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡತ್ತೆ ಸೊ ಈ ಒಂದು ಪವರ್ ಸಪ್ಲೈ ಬಂದು ವೋಲ್ಟೇಜ್ ರೆಗ್ಯುಲೇಷನ್ ಅಂದ್ರೆ ಡಯೋಡ್ ಯೂಸ್ ಮಾಡಿಕೊಂಡು ಮಾಡಿರುವಂತಹ ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ ಏನಿರುತ್ತೆ ಅದು ಬಂದು ಪಾಯಿಂಟ್ ಪ್ಲಸ್ ಆರ್ ಮೈನಸ್ ಜೀರೋ ಪಾಯಿಂಟ್ ಒನ್ ವೋಲ್ಟ್ಸ್ ಅಷ್ಟು ವೋಲ್ಟೇಜ್ ಅಷ್ಟು ಕಡಿಮೆ ಇರುವಂತಹ ವೋಲ್ಟೇಜ್ ರೆಗ್ಯುಲೇಟ್ ಮಾಡುತ್ತೆ ಈ ಒಂದು ಸರ್ಕ್ಯೂಟ್ಸ್ ಯೂಶುವಲಿ ಏನು ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ಸ್ ಇರ್ತವೆ ಆ ಒಂದು ಸರ್ಕ್ಯೂಟ್ಸ್ ಗೆ ಇನ್ಪುಟ್ ಬಂದು ನಾವು ರೆಕ್ಟಿಫೈಯರ್ ಸೆಕ್ಷನ್ ಇಂದ ಫೀಡ್ ಮಾಡ್ತೀವಿ ಸೊ ರೆಕ್ಟಿಫೈಯರ್ ಸೆಕ್ಷನ್ ಇಂದ ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ ಗೆ ಆ ವೋಲ್ಟೇಜ್ ರೆ ರೆಗ್ಯುಲೇಟರ್ ಸರ್ಕ್ಯೂಟ್ಗಿನ್ ನಿಂದ ಬಂದು ನಮಗೆ ಔಟ್ಪುಟ್ ಏನಿರುತ್ತೆ ಆ ಔಟ್ಪುಟ್ ಅನ್ನ ನಮಗೆ ಯಾವ ಒಂದು ಇಕ್ವಿಪ್ಮೆಂಟ್ ಗೆ ಅಥವಾ ಯಾವ ಒಂದು ಪೋರ್ಷನ್ ಆಫ್ ದ ಸರ್ಕ್ಯೂಟ್ ಗೆ ನಮಗೆ ಸ್ಟೆಬಿಲೈಸ್ಡ್ ವೋಲ್ಟೇಜ್ ಬೇಕೋ ಆ ಒಂದು ಸರ್ಕ್ಯೂಟ್ ಗೆ ಕೊಡ್ತೀವಿ ಅಂದ್ರೆ ಲೋಡ್ ಸರ್ಕ್ಯೂಟ್ ಅಂತ ಕರೀಬಹುದು ಸೊ ಯು ಕ್ಯಾನ್ ಸಿ ಹಿಯರ್ ಇದು ಬಂದು ಝಿನರ್ಡಯೋಡ್ ಅನ್ನ ಯೂಸ್ ಮಾಡ್ಕೊಂಡಿರುವಂತಹ ಒಂದು ಸರ್ಕ್ಯೂಟ್ ಇದು ರೆಗ್ಯುಲೇಟೆಡ್ ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ ಇದು ಸೊ ಇದನ್ ಮಾಡಿದೀವಿ ಒಂದು ಟ್ರಾನ್ಸಿಸ್ಟರ್ ಅನ್ನ ಇದಕ್ಕೆ ಮಾಡಿದೀವಿ ಅಂಡ್ ಅವರ್ ರೆಸಿಸ್ಟರ್ ವಿಚ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಲೋಡ್ ಅಂತ ಹೇಳ್ಬೋದು ಸೊ ಟ್ರಾನ್ಸಿಸ್ಟರ್ ಕ್ಯೂ ಒನ್ ಬಂದು ಸೊ ಇಲ್ಲಿ ಇರುವಂತಹ ಒಂದು ಝೀನಾ ಡಯೋಡ್ ಏನಿದೆ ಇದೇನ್ ಮಾಡುತ್ತೆ ಈ ಟ್ರಾನ್ಸಿಸ್ಟರ್ ನ ಬೇಸ್ ವೋಲ್ಟೇಜ್ ಅಥವಾ ಬೇಸ್ ಬಯಾಸ್ ಅನ್ನ ಝೀರೋ ಪಾಯಿಂಟ್ ಜೀರೋ ಇಂದ ಹಿಡಿದು ಜೀರೋ ಪಾಯಿಂಟ್ ಸೆವೆನ್ ತನಕ ರೆಗ್ಯುಲೇಟ್ ಮಾಡುತ್ತೆ ಸೊ ಈ ಒಂದು ರೆಗ್ಯುಲೇಟ್ ಮಾಡಿರೋ ರೆಗ್ಯುಲೇಟ್ ಆಗಿರೋಂತಹ ಅಥವಾ ಸ್ಟೆಬಿಲೈಸ್ ಆಗಿರುವಂತಹ ವೋಲ್ಟೇಜ್ ಅನ್ನ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ಲೋಡ್ ಅಲ್ಲಿ ಏನು ಕನೆಕ್ಟ್ ಮಾಡಿರ್ತೀವಿ ಬೇಸ್ ಸಾರಿ ಎಮಿಟರ್ ಬೇಸ್ ಸೆಕ್ಷನ್ ಅಲ್ಲಿ ಏನ್ ಲೋಡ್ ಅನ್ನ ಕನೆಕ್ಟ್ ಮಾಡಿರ್ತೀವಿ ಅಲ್ಲಿಗೆ ಡೈರೆಕ್ಟ್ ಆಗಿ ಕೊಡತ್ತೆ ಸೊ ಇಲ್ಲಿ ಆರ್ ಝೆಡ್ ಅನ್ನೋದು ಇಲ್ಲಿ ಈ ರೆಸಿಸ್ಟರ್ ನ ಆರ್ ಝೆಡ್ ರೆಸಿಸ್ಟರ್ ಅಂತ ಕರಿತೀವಿ ಇದನ್ನ ಬಂದು ಬೇಸ್ ಬಯಾಸಿಂಗ್ ರೆಸಿಸ್ಟರ್ ಅಂತ ಕರಿತೀವಿ ಇಲ್ಲಿ ಇನ್ಪುಟ್ ಏನ್ ಕೊಡ್ತೀವಲ್ಲ ಆ ಇನ್ಪುಟ್ ಈ ರೆಸಿಸ್ಟರ್ ಮುಖಾಂತರ ಈ ಒಂದು ಬೇಸ್ಗೆ ಬರುತ್ತೆ ಸೊ ದ ವ್ಯಾಲ್ಯೂ ಆಫ್ ಜಿ ಡಯೋಡ್ ನಮಗೆ ಒಂದು ಟ್ವೆಲ್ವ್ ವೋಲ್ಟ್ಸ್ ಔಟ್ಪುಟ್ ಪವರ್ ಸಪ್ ಔಟ್ಪುಟ್ ಇರುವಂತಹ ಒಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇದೆ ಅಂತ ತಿಳ್ಕೊಳ್ರಿ ಅದಕ್ಕೆ ಬಂದು ನಾವು ವ್ಯಾಲ್ಯೂನ ಟ್ವೆಲ್ ಪಾಯಿಂಟ್ ಸೆವೆನ್ ಓಲ್ಟ್ಸ್ ಅಷ್ಟು ವ್ಯಾಲ್ಯೂ ಇರೋ ಅಷ್ಟು ತಗೋಬೇಕು ಸೊ ದಟ್ ವಿಚ್ ಕಂಟ್ರೋಲ್ ಪಾಯಿಂಟ್ ಸೆವೆನ್ ವೋಲ್ಟ್ಸ್ ಇಲ್ಲಿ ಏನ್ ಹೇಳಿದರೆ ಇಲ್ಲಿ ಪಾಯಿಂಟ್ ಆಗುತ್ತೆ ಇದು ಟ್ವೆಲ್ ಪಾಯಿಂಟ್ ಸೆವೆನ್ ವೋಲ್ಟ್ಸ್ ಅಷ್ಟು ನಾವು ಝೀನಾಡಯೋಡ್ ಅನ್ನ ತಗೋಬೇಕು ಸೊ ನೆಕ್ಸ್ಟ್ ಈಸ್ ಇಸ್ ಟ್ರಾನ್ಸಿಸ್ಟ್ರೈಸ್ ಪವರ್ ಸಪ್ಲೈಸ್ ಅಂತ ಹೇಳ್ತೀವಿ ಸೊ ಯೂಶ್ವಲಿ ಈ ಒಂದು ಸರ್ಕ್ಯೂಟ್ಸ್ ಟ್ರಾನ್ಸಿಸ್ಟರ್ ಬೇಸ್ಡ್ ಏನ್ ಇರ್ತವೆ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇದನ್ನ ಟ್ರಾನ್ಸಿಸ್ಟರೈಸ್ಡ್ ಅಂತ ಕರಿತೀವಿ ಅಂತಂದ್ರೆ ಇದ್ರಲ್ಲಿ ಯಾವ್ದೇ ತರದ ಡಯೋಟ್ಸ್ ಯೂಸ್ ಮಾಡ್ಲಾರ್ದಂಗ ಕಂಪ್ಲೀಟ್ ಟ್ರಾನ್ಸಿಸ್ಟರ್ ಗಳನ್ನ ಯೂಸ್ ಮಾಡ್ಕೊಂಡು ರೆಜಿಸ್ಟರ್ ಗಳನ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಾರೆ ರೆಗ್ಯುಲೇಟೆಡ್ ಪವರ್ ಸಪ್ಲೈನ ಅದಕ್ಕಾಗಿ ಇದನ್ನ ಟ್ರಾನ್ಸಿಸ್ಟ್ರೈಸ್ಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಅಂತ ಕರಿತೀವಿ ಈ ಒಂದು ಸರ್ಕ್ಯೂಟ್ಗಳು ಬಂದು ನಮ್ಗೆ ಸರ್ವೋ ಮೆಕ್ಯಾನಿಸಮ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ವರ್ಕ್ ಆಗ್ತವೆ ಸರ್ವೋ ಮೆಕ್ಯಾನಿಸಮ್ ಅಂದ್ರೆ ಏನು ಪ್ರಿನ್ಸಿಪಲ್ ಆಫ್ ಸರ್ವೋ ಮೆಕ್ಯಾನಿಸಮ್ ಅಂದ್ರೆ ಏನಂದ್ರೆ ಸೊ ಔಟ್ಪುಟ್ ಹಾಗೂ ಇನ್ಪುಟ್ ಅನ್ನು ವೇರಿ ಮಾಡಿ ಹೆಚ್ಚು ಕಡಿಮೆ ಇದ್ದವಾಗ ಅಗೇನ್ ಅದನ್ನ ತಗೊಂಡು ಇನ್ಪುಟ್ ಕೊಟ್ಕೊಂಡು ಬೈ ಇಟ್ ಸೆಲ್ಫ್ ಇಟ್ ಗಿವ್ಸ್ ದ ಫೀಡ್ಬ್ಯಾಕ್ ಅಂಡ್ ದೆನ್ ಅದೇನು ಮಾಡುತ್ತೆ ಆ ರೀತಿ ರೆಗ್ಯುಲೇಟ್ ಮಾಡುತ್ತೆ ಅದನ್ನ ನಾವು ಸರ್ವೋ ಮೆಕ್ಯಾನಿಸಮ್ ಅಂತ ಕರಿತೀವಿ ಸೊ ಪೋರ್ಷನ್ ಆಫ್ ದ ಔಟ್ಪುಟ್ಸ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಏನಿರ್ತವೆ ಅದರ ಔಟ್ಪುಟ್ ಬಂದು ವೋಲ್ಟೇಜ್ ಕಂಪಾರಿಟಿವ್ ಆಂಪ್ಲಿಫೈರ್ ಸರ್ಕ್ಯೂಟ್ ಕೊಡ್ತೀವಿ ಸೊ ಆ ಒಂದು ವೋಲ್ಟೇಜ್ ಕಂಪಾರಿ ಆಂಪ್ಲಿಫೈಯರ್ ಸರ್ಕ್ಯೂಟ್ ಯಾವ ರೀತಿ ವರ್ಕ್ ಆಗತ್ತೆ ಅಂತಂದ್ರೆ ಔಟ್ಪುಟ್ ಜಾಸ್ತಿ ಇದ್ದಾಗ ಕಡಿಮೆ ಆಂಪ್ಲಿಫಿಕೇಶನ್ ಮಾಡುತ್ತೆ ಅಂಡ್ ಔಟ್ಪುಟ್ ಕಡಿಮೆ ಇದ್ದವಾಗ ಜಾಸ್ತಿ ಆಂಪ್ಲಿಫಿಕೇಶನ್ ಮಾಡುತ್ತೆ ಆ ರೀತಿ ಒಂದು ವೋಲ್ಟೇಜ್ ಕಂಪಾರಿ ಸರ್ಕ್ಯೂಟ್ ವರ್ಕ್ ಆಗತ್ತೆ ಸೊ ಇನ್ ಕೇಸ್ ಈ ಒಂದು ಔಟ್ಪುಟ್ ಬಂದು ಏನು ವೇರಿಯೇಷನ್ ಇರಲಿಲ್ಲ ನಮ್ಗೆ ಸ್ವಲ್ಪ ಸ್ಟೇಬಲ್ ಬಂದಿದೆ ಅಂತಂದವಾಗ ಕಡಿಮೆ ಆಂಪ್ಲಿಫೈ ಮಾಡಿ ಇಟ್ ಗೀವ್ಸ್ ಆಗಿ ಇನ್ನೂ ಸಹ ಇನ್ಪುಟ್ ಆಗಿ ಕೊಡತ್ತೆ ರಿಟರ್ನ್ ಇಫ್ ನಾಟ್ ನಮ್ಗೆ ಏನಾದ್ರೂ ವೇರಿಯೇಷನ್ಸ್ ಇತ್ತು ಅಂತಂದವಾಗ ಔಟ್ಪುಟ್ ಅಲ್ಲಿ ಜಾಸ್ತಿ ಔಟ್ಪುಟ್ ಬಂದಿದೆ ಅಂತಂದಾಗ ಕಡಿಮೆ ಆಂಪ್ಲಿಫಿಕೇಶನ್ ಮಾಡತ್ತೆ ಅಥವಾ ಕಡಿಮೆ ವೋಲ್ಟೇಜ್ ಬಂದಿದೆ ಔಟ್ಪುಟ್ ಅಲ್ಲಿ ಅಂತಂದಾಗ ಜಾಸ್ತಿ ಆಂಪ್ಲಿಫೈ ಮಾಡತ್ತೆ ಈ ರೀತಿ ಒಂದು ವೋಲ್ಟೇಜ್ ಕಂಪಾರಿಟರ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ ಸೊ ನಾವಿಲ್ಲಿ ನೋಡಿದವಾಗ ದ ಟ್ರಾನ್ಸಿಸ್ಟರೈಸ್ಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಸರ್ಕ್ಯೂಟ್ ಬಟ್ ಇಲ್ಲಿ ಬಂದು ನಮಗೆ ಈ ಎರಡು ಟ್ರಾನ್ಸಿಸ್ಟರ್ಗಳು ಗಳು ಏನಿದಾವೆ ಈ ಎರಡು ಟ್ರಾನ್ಸಿಸ್ಟರ್ಗಳಲ್ಲಿ ನಮ್ಗೆ ಟೋಟಲ್ ವೋಲ್ಟೇಜ್ ರೆಗ್ಯುಲೇಟ್ ಮಾಡುವಂತಹ ಒಂದು ಗ್ರಿಪ್ ಏನಿರುತ್ತೆ ಈ ಎರಡು ಟ್ರಾನ್ಸಿಸ್ಟರ್ ಇರುತ್ತೆ ಓನ್ಲಿ ಝಿನಾ ಡಯೋಡ್ ಏನಕ್ಕೆ ಅಂತಂದ್ರೆ ನಾವು ಏನು ಪಾರ್ಟ್ ಆಫ್ ದ ಔಟ್ಪುಟ್ ಅನ್ನು ತಗೊಂಡೋಗಿ ಇನ್ಪುಟ್ ಕೊಡ್ತೀವಿ ವೋಲ್ಟೇಜ್ ಕಂಪಾರಿಟಿವ್ ಸರ್ಕ್ಯೂಟ್ ಗೆ ಆ ಒಂದು ವೋಲ್ಟೇಜ್ ನ ರೆಫರ್ ಮಾಡೋದಕ್ಕಷ್ಟೇ ನಾವು ರೆಫರೆನ್ಸ್ ರೆಫ್ರೆನ್ಸ್ ಡಯೋಡ್ ಅಂತ ಹೇಳಿ ಹಾಕಿರ್ತೀವಿ ಸೊ ಇವಾಗ ಇಲ್ಲಿ ನೋಡ್ರಿಟರ್ ಅಂಡ್ ಎರರ್ ಆಂಪ್ಲಿಫೈಯರ್ ಸೊ ಇಲ್ಲಿರುವಂತಹ ಟ್ರಾನ್ಸಿಸ್ಟರ್ ಕ್ಯೂ ಒನ್ ಏನಾಗುತ್ತೆ ಸಿರೀಸ್ ರೆಗ್ಯುಲೇಟರ್ ಆಗಿ ವರ್ಕ್ ಆಗತ್ತೆ ಹಾಗು ಟ್ರಾನ್ಸಿಸ್ಟರ್ ಕ್ಯೂ ಟೂ ಬಂದು ನಮಗೆ ವೋಲ್ಟೇಜ್ ಕಂಪಾರಿಟರ್

ಜಾಸ್ತಿ ಆಂಪ್ಲಿಫಿಕೇಶನ್ ಮಾಡಿ ಆ ವೋಲ್ಟೇಜ್ ಲೆವೆಲ್ಸ್ ಅನ್ನು ಲೆವೆಲ್ ಮಾಡುತ್ತೆ ಮಾಡಿಬಿಟ್ಟು ಅದನ್ನು ತಿರ್ಗ ಟ್ರಾನ್ಸಿಸ್ಟರ್ ಕ್ಯೂ ಗೆ ಇನ್ಪುಟ್ ಆಗಿ ಕೊಡುತ್ತೆ ಸೊ ಹಾಗಾಗಿ ಏನಾಗುತ್ತೆ ಹೆಚ್ಚು ಕಡಿಮೆ ಇರ್ಲಾರ್ದಂಗ ವೋಲ್ಟೇಜ್ ಅನ್ನೋದು ಸ್ಟೆಬಿಲೈಸ್ ಆಗ್ಬಿಡುತ್ತೆ ಸೊ ಇನ್ ಆರ್ಡರ್ ಟು ಮೇಂಟೈನ್ ಅ ಸ್ಟೇಬಲ್ ವೋಲ್ಟೇಜ್ ಅಟ್ ದ ಎಮಿಟರ್ ಆಫ್ ದ ಕ್ಯೂ ಡಯೋಡ್ ಇಸ್ ಯೂಸ್ಡ್ ವಿಚ್ ಈಸ್ ರೆಫರೆನ್ಸ್ ಝೀನಾ ಡಯೋಡ್ ಸೊ ಈ ಒಂದು ರೆಫರೆನ್ಸಸ್ ಝೀನಾ ಡಯೋಡ್ ಅದಕ್ಕೆ ಯೂಸ್ ಅದನ್ನು ಟ್ರಾನ್ಸಿಸ್ಟರ್ ಕ್ಯೂ ಟು ಮಿಟರ್ ಅಲ್ಲಿ ಯೂಸ್ ಮಾಡಿದೀವಿ ವೋಲ್ಟೇಜ್ ಈ ವೋಲ್ಟೇಜ್ ಕಂಪೇರ್ ಮಾಡಿ ಆಂಪ್ಲಿಫಿಕೇಶನ್ ಮಾಡೋದು ಈ ಒಂದು ಜೀನಾ ಡಯೋಡ್ ಏನಾಗುತ್ತೆ ಇಟ್ ವರ್ಕ್ಸ್ ಆಸ್ ಅ ಸ್ಟೆಬಿಲೈಸರ್ ಒಂಥರ ಸ್ಟೇಬಲ್ ವೋಲ್ಟೇಜ್ ಅನ್ನ ಮೇಂಟೈನ್ ಮಾಡುತ್ತೆ ಈ ಒಂದು ಇದು ಕ್ಯೂ ಟು ಆಂಪ್ಲಿಫೈ ಮಾಡಿರುವಂಥದ್ದು ಅಥವಾ ಜಾಸ್ತಿ ಕಡಿಮೆ ಆಂಪ್ಲಿಫಿಕೇಶನ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ಒಂದು ರೆಫರೆನ್ಸ್ ಜಿನಾ ಡೈವರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ದ ಇನ್ಪುಟ್ ವೋಲ್ಟೇಜ್ ಟು ದ ಸರ್ಕ್ಯೂಟ್ ಈಸ್ ಸ್ಟೇಬಲ್ ದ ಔಟ್ಪುಟ್ ವೋಲ್ಟೇಜ್ ಆಲ್ಸೋ ರಿಮೇನ್ಸ್ ಸ್ಟೇಬಲ್ ಯಾವಾಗ ನಮಗೆ ಇನ್ಪುಟ್ ವೋಲ್ಟೇಜ್ ಇದಕ್ಕೆ ಸ್ಟೇಬಲ್ ಆಗಿರುತ್ತೆ ಸೊ ಆವಾಗ ಔಟ್ಪುಟ್ ವೋಲ್ಟೇಜ್ನು ಸ್ಟೇಬಲ್ ಆಗಿರುತ್ತೆ ಇನ್ ಕೇಸ್ ಚೇಂಜಸ್ ಆಗಿದ್ದವಾಗ ಸೊ ಇನ್ ಕೇಸ್ ಚೇಂಜಸ್ ಆಗಿದ್ದವಾಗ ಇಫ್ ದ ಔಟ್ಪುಟ್ ರೈಸಸ್ ಒಂದು ವೇಳೆ ಔಟ್ಪುಟ್ ಅನ್ನೋದೇನು ರೈಸ್ ಆಗಿದೆ ಅಂತಂದ್ರೆ ಇನ್ ಡ್ಯೂ ಟು ಫಾಲ್ ಇನ್ ದ ಲೋಡ್ ಕರೆಂಟ್ ಅಥವಾ ಬೇಸ್ ವೋಲ್ಟೇಜ್ ಆಫ್ ಟ್ರಾನ್ಸಿಸ್ಟರ್ ಕ್ಯೂ ಟು ಆಲ್ಸೋ ರೈಸಸ್ ಸೊ ಈ ಒಂದು ಔಟ್ಪುಟ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತಂದ್ರೆ ವೋಲ್ಟೇಜ್ ಕಂಪರಿಟರ್ ಮುಖಾಂತರ ಟ್ರಾನ್ಸಿಸ್ಟರ್ ಗೆ ಸಿಗ್ನಲ್ ಹೋಗತ್ತೆ ಹೋಗಿದ್ದವಾಗ ಏನಾಗುತ್ತೆ ಅಗೇನ್ ಇಟ್ ವಿಲ್ ಸ್ಟೆಬಿಲೈಸ್ ದಟ್ ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಈ ರೀತಿ ಒಂದು ಈ ಎರಡು ಟ್ರಾನ್ಸಿಸ್ಟರ್ ಗಳ ಹ್ಯಾಂಡಲ್ಲೇ ವೋಲ್ಟೇಜ್ ಸ್ಟೆಬಿಲೈಸೇಷನ್ ಅನ್ನೋದು ಇರುತ್ತೆ ಅದಕ್ಕಾಗಿ ನಮಗೆ ಈ ಎರಡು ಟ್ರಾನ್ಸಿಸ್ಟರ್ಸ್ ಮುಖ್ಯವಾಗಿ ಕೆಲಸ ಮಾಡ್ತೇವೆ ಅಲ್ಲ ಅದಕ್ಕೆ ನಾವು ಇದನ್ನ ಟ್ರಾನ್ಸಿಸ್ಟರೈಸ್ಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಂತ ಕರಿತೀವಿ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್ ಥ್ಯಾಂಕ್ ಯು